नमस्कार जीटीवी न्यूज कन्नड के स्वागत नानु निम्म वेंकटेश मागडी पट्टणद कल्यागेट्न सरकारी हिरिय प्राथमिक शालेगे होसदागि बण्ण हागू ओडेदुहोद किटकि बागिलुगळन्नु मागडी रोटरि सेंटर्न मनोहर अवरु रोटरिय सहकारदोंदिगे माडिसिदरु। ई शालेयल्लि कन्नड राज्योत्सवन्नु आचरिसलायितु। ई कार्यक्रमदल्लि माजि शासक एच्सि बालकृष्ण हागू मागडी रोटरि सेंटर्न अध्यक्ष महंतेश कार्यदर्शि प्रभाकर अवरुगळु ज्योति बेळगसि कार्यक्रमवन्नु चालने नीडिदरु। ಇವತ್ತು ಸರ್ಕಾರಿ ಶಾಲೆಗಳು ಯಾಕೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದಾವೆ ಅಂತೇಳಿ ನಮ್ಮೆಲ್ಲರೂ ಕೂಡ ಬಸವಾಗ್ತಾ ಇದೆ। ಇವತ್ತು ಶಾಲೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನ ಉದಾಸೀನ ಮಾಡ್ತಾ ಇರೋದು ಸರ್ಕಾರ। ಇವತ್ತು ಮಕ್ಕಳ ಸಂಖ್ಯೆಯನ್ನು ಕೂಡ ದಿನ ದಿನಕ್ಕೆ ಕಡಿಮೆ ಆಗ್ತಾ ಇದೆ। ಇಷ್ಟೇ ಮಕ್ಕಳು ಇರ್ತಕ್ಕಂಥದ್ದು ಅಂದರೆ 400 ರಿಂದ 125ಕ್ಕೆ ಬಂದರೆ ಅಂದರೆ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು। ಎಲ್ಲ ಅವರ ಪೋಷಕರು ಪ್ರೈವೇಟ್ ಶಾಲೆಗೆ ಮಕ್ಕಳನ್ನ ಸೇರಿಸ್ತಕ್ಕಂಥ ಒಂದು ಪರಿಪಾಠ ಪ್ರಾರಂಭ ಆಗಿದೆ, ಅದಕ್ಕೆ ಕಡಿವಾಣ ಹಾಕಬೇಕು ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ನಾವು ಎಲ್ಲ ಮೂಲ ಸೌಲಭ್ಯಗಳನ್ನು ಉತ್ತಮ ರೀತಿಯಲ್ಲಿ ಕೊಡೋದ್ರ ಜೊತೆಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಅವರಲ್ಲಿ ಬೆಳೆದ್ರೆ ಎಲ್ಲರೂ ಕೂಡ ಪೋಷಕರು ಸೇರಿಸ್ತಾರೆ। ಇವತ್ತು ವಿಶೇಷವಾಗಿ ರೋಟರಿ ಸಂಸ್ಥೆಯ ಎಲ್ಲ ಪ್ರಮುಖರಿಗೆ, ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿ ಇರ್ಬೋದು, ನಮ್ಮ ಮಾಜಿ ಅಧ್ಯಕ್ಷ ಇರ್ಬೋದು, ನಾಗೇಶಣ್ಣ ಅವರಿರ್ಬೋದು, ನಮ್ಮ ಮನೋಹರ್ ಅವರಿರ್ಬೋದು, ಎಲ್ಲರೂ ಸೇರಿ ಇವತ್ತು ಈ ಒಂದು ಅವರು ಮನು ಹೋದಂಥ ಶಾಲೆ, ನಾನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ದೆ ನಾನು ಓದಿರ್ತಕ್ಕಂಥ ಶಾಲೆ ಇದು, ದಯಮಾಡಿ ಇದನ್ನ ನಾನು ರಿಪೇರಿ ಮಾಡಿಸಿದೆ ಹೇಳ, ಇನ್ನು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡೋದ್ರಿಂದ ಬೇರೆ ಕಾರ್ಯಕ್ರಮ ಇತ್ತು ನನಗೆ। ಆದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ। ಮಕ್ಕಳಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಈ ಒಂದು ಸೇವೆಯನ್ನು ಮಾಡಿದಂಥವ್ರೆಲ್ಲರೂ ಕೂಡ ದಯಮಾಡ ಅಂತ ರಂಗನಾಥ ಈ ಒಂದು ಕಾರ್ಯಕ್ರಮ ಈ ಒಂದು ಇದಕ್ಕೆ ಕಾರಣಕರ್ತರಾದಂಥ ಎಲ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯವನ್ನು ಹೇಳಿ ಇವತ್ತು ನಮ್ಮ ತಾಲೂಕಿಗೆ ಮಲೇಶಣ್ಣ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರು ಕೂಡ ನನ್ನ ನಮ್ಮ ಜನತೆಯ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಈ ರೀತಿ ರೋಟರಿ ಸಂಸ್ಥೆಯವರು ಈ ಕಾರ್ಯಕ್ರಮನೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ವಿದ್ಯಾಭ್ಯಾಸಕ್ಕೆ ಅನೇಕ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇರತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಶ್ಲಾಘನೀಯ। ಅವರೊಟ್ಟಿಗೆ ನಾವು ಇರ್ತೇವೆ, ರೋಟರಿ ಸಂಸ್ಥೆಯ ಒಟ್ಟಿಗೆ ನಾವು ಕೂಡ ಇರ್ತೇವೆ, ಅವ್ರು ಮಾಡ್ತಕ್ಕಂಥ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯವನ್ನು ಹೇಳಿ ನಿಮ್ಮ ಮಾತು ಇಲ್ಲಿ ನಮಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳು ಒಳ್ಳೆ ದಾರಿಲಿ ನಡೆಸ್ಕೊಟ್ರು ನಮಗೆ। ನಾವು ಇಲ್ಲಿ ಬಂದಾಗ ಕಿಟಕಿಗಳೆಲ್ಲ ಏನೂ ಇರಲಿಲ್ಲ, ಮಳೆ ಬಂದರೆ ನೀರೆಲ್ಲ ಒಳಗೆ ಬರೋದು ಈಚ್ ನೋಡೋ ಥರ ಎಲ್ಲ ಇತ್ತು, ಆಗ ಕಿಟಕಿ ಮಾಡ್ಸೋಣ ಅಂತ ಆಮೇಲೆ ನಮ್ಮ ರೋಟರಿ ಸಹಾಯದಿಂದ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೂ ಹೇಳಿದ್ವಿ ಸರ್ ಸ್ವಲ್ಪ ಪೇಂಟ್ ಮಾಡಿಸೋದಕ್ಕೂ ಇದು ಮಾಡಿ ಅಂತ, ಆಯಿತು ಮಾಡಿಸೋಣ ಮಾಡಿಸಿ ಅಂತ ಹೇಳ್ಬಿಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟರು।
ಇದರಿಂದ ಎಲ್ಲ ಸ್ವಲ್ಪ ಕೆಲಸಗಳು ಮಾಡಿಸಿದ್ವಿ. ಇನ್ನು ಮುಂದಕ್ಕೂ ಏನಾದರೂ ನಮ್ಮ ಕಡೆಯಿಂದ ಆಗುವಂಥ ಸಹಾಯ ಇದ್ರೆ ಈ ಸ್ಕೂಲ್ಗೆ ಮುಂದಕ್ಕೂ ಮಾಡಿ ನಡೆಸ್ಕೊಡ್ತೀವಿ ಅಂತ ಹೇಳಿ ಮುಗಿಸ್ಕೊಡ್ತಾ. ನೋಡ್ರಿ, ಪ್ರಪಂಚ ಇದು ಬರೀ ಇಂಡಿಯಾ ಬರೀ ಮಾಗಡಿ ಒಂದು ವಿಷಯ ಅಲ್ಲ, ಪ್ರಪಂಚದಂತ ಇದರ ಬೇರುಗಳಿದೆ. ಈ ಸಾರಿ ನಮ್ಮದು ಎಜುಕೇಷನ್ ಮತ್ತು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಾವು ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. ಸೊ ಸುಮಾರು ಈ ಅಡಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ, ಅದರ ಒಂದು ಭಾಗವಾಗಿ ಇದು ಕೂಡ. ಅದರಲ್ಲೂ ನೀವು ಮನು ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಈ ಥರ ಒಂದೊಂದು ಸ್ಟೂಡೆಂಟು ಪ್ರತಿಯೊಂದು ಶಾಲೆಯಲ್ಲೂ ಓದಿ ಈಚೆ ಬಂದು ಒಂದು ಸ್ಥಿತಿವಂತರಾದರೆ ಒಂದು ಸ್ಕೂಲ್ನ ಯಾವ ರೀತಿ ಚೇಂಜ್ ಮಾಡ್ಬೋದು ಅನ್ನೋದನ್ನ ಅವರೊಂದು ದೊಡ್ಡ ಎಕ್ಸಾಂಪಲ್ಲು. ಅದೆಷ್ಟೋ ಬಾರಿ ನಮ್ಮ ರೋಡಲ್ಲಿ ಈ ವಿಚಾರನ ನಿಮ್ಮ ಸ್ಕೂಲ್ ವಿಚಾರನ ತಂದು ಹೇಳಿದ್ದಾರೆ ಅವರು. ಎಷ್ಟೋ ಸಾರಿ ನಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದಾರೆ, ಅದಕ್ಕೋಗಿ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ಮನು ಈ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಿಮ್ಮಂಥವ್ರು ಇರಲಿ ಪ್ರತಿಯೊಂದು ಸ್ಕೂಲಲ್ಲಿ ಸರ್ ಯಾಕೆ ಹೇಳ್ತೀನಿ ಅಂದರೆ ಎಷ್ಟೋ ನಾವು ಎಲ್ಲ ನಮ್ಮ ಶಾಲೆಯಿಂದ ನಾವು ಸರ್ಕಾರಿ ಶಾಲೆಯಲ್ಲೇ ಓದ್ ಬಂದಿರೋದು, ನಾನು ಸರ್ಕಾರಿ ಶಿಕ್ಷಕನ ಮಗನೇ, ಅದರ ಮಿಡಿತ ನನಗೆ ಗೊತ್ತು ಅದ್ರದ್ದು ಏನು ಅಂತ. ಸೊ ಹಾಗಾಗಿ ನಮ್ಮದು ಅಧ್ಯಕ್ಷದಂತೂ ಸರ್ಕಾರಿ ಶಾಲೆಯ ವಿಚಾರದಲ್ಲಿ ಏನೇ ಬಂದರೂ ಫಸ್ಟು ಮುಂದೆ ಮುಂದೋಗಿ ಮಾಡ್ತಾ ಇದ್ದೀವಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಸರ್ಕಾರಿ ಶಾಲೆ, ನಮ್ಮ ಪತ್ರಕರ್ತರು ಮಾರಣ್ಣವರೊಂದು ಯಾವಾಗಲೂ ಮಾತಾಡ್ತಾ ಇರ್ತಾರೆ, ಯಾವತ್ತೂ ಆಧುನಿಕ ದೇವಾಲಯಗಳು ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ, ಇದಕ್ಕೆ ಯಾವತ್ತಿದ್ರು ಸ್ವಲ್ಪ ಪ್ರಾಮುಖ್ಯತೆ ಕೊಡ್ರಪ್ಪ ಅಂತ ನಮ್ಗೆ ಅವಾಗ ಹೇಳ್ತಾನೆ ಇರ್ತಾರೆ. ಸೊ ಅದು ನಿಜವಾಗ್ಲೂ ಖಂಡಿತ ನಿಜ, ಆ ದಿಕ್ಕಲ್ಲೇ ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡೋದಕ್ಕೆ ತುಂಬ ಸಂತೋಷ ಆಗುತ್ತೆ, ಯಾಕಂದರೆ ನನ್ನ ಶ್ರೀಮತಿಯವರೂ ಶಿಕ್ಷಕಿಯರೆ. ನಾನು ಮೊದಲು ಈ ರೋಟರಿ ಸಂಸ್ಥೆಗೆ ಸೇರೋಕ್ಕೆ ಮುಂಚೆ ಒಂದು ವಿಷ್ಣು ಸೇನಾ ಸಮಿತಿ ಅಂತ ಒಂದು ಸಂಘ ಕಟ್ಕೊಂಡು ಆ ಸಂಘದ ಗೌರವಾಧ್ಯಕ್ಷನಾಗಿ ನಾನು ಮಾಡಿದ ಕೆಲಸಗಳು ಬರೀ ಸರ್ಕಾರಿ ಶಾಲೆಗಳಿಗೇನೆ. ನಾನು ಪ್ರತಿಯೊಂದು ಶಾಲೆಗೂ ಅಲ್ಮಾರ ಮತ್ತು ಕುಕ್ಕರು ಮಿಕ್ಸಿ ಇನ್ನು ಹಲವಾರು ಉಪಕರಣಗಳನ್ನು ನಾನು ಸರ್ಕಾರಿ ಶಾಲೆಗೆ ಕೊಟ್ಟಿರೋದು. ನಾನು ಓದಿದ್ದು ಜಿ ಕೆ ಪಿ ಎಮ್ ಎಸ್ ಶಾಲೆನೇ. ಆ ಶಾಲೆಯಲ್ಲಿ ಸ್ವಲ್ಪ ಮಳೆ ಬಂದು ಅಲ್ಲಿ ಮಕ್ಕಳುಗಳು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಮತ್ತು ಆ ಗಣೇಶನ ದೇವಸ್ಥಾನ ತೊಂದರೆ ಆಗ್ತಿತ್ತು. ಅಲ್ಲಿ ಮೊನ್ನೆ ಒಂದು 60,000 ರೂಪಾಯಿ ಖರ್ಚು ಮಾಡಿ ಒಂದು ಶೀಟ್ ಹಾಕ್ಸ್ಕೊಟ್ಟಿದ್ದೀವಿ. ಹಾಗೆ ನಮ್ಮ ಡಿಗ್ರಿ ಕಾಲೇಜ್ಗೂ ಮತ್ತು ದಾನಿಗಳು ಅವರ ಸಹಾಯದೊಂದಿಗೆ ಮಕ್ಕಳುಗಳಲ್ಲಿ ಮೋರಿಗೆ ಬೀಳ್ತಾಯಿದ್ರು, ಅದಕ್ಕೊಂದು ತಡೆಗೋಡೆ ಕಟ್ಸ್ಕೊಟ್ಟಿದ್ದೀವಿ. ಇನ್ನು ನಮ್ಮ ಮುಂದೆ ಹಲವಾರು ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಯೋಜನೆಗಳಿದ್ದಾವೆ. ಮಾಗಡಿ ಹೊಸವಾಳ್ಯ ಸ್ಕೂಲ್ಗೆ ಒಂದು ಟಾಯ್ಲೆಟ್ ಪ್ರಾಬ್ಲಮ್ ಇದೆ, ಅಲ್ಲಿ ಹೆಣ್ಮಕ್ಳುಗಳು ಟಾಯ್ಲೆಟ್ ಹೋಗಿ ತೊಂದರೆ ಆಗ್ತಿದೆ. ಆ ಶಾಲೆಗೂ ಟಾಯ್ಲೆಟು ಮತ್ತು ಇನ್ನೂ ಏನೋ ಕಾರ್ಯಕ್ರಮಗಳು ಮಾಡಿಕೊಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಮತ್ತು ಇಲ್ಲಿ ನೋಡಿದೆ ನಿಮ್ಮ ಮಕ್ಕಳುಗಳು ತಟ್ಟೆ ಹಿಡ್ಕೊಂಡು ಹೋಗ್ತಿದ್ರು, ತಟ್ಟೆಗಳೆಲ್ಲ ಸ್ವಲ್ಪ ಇದಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಚೆನ್ನಾಗಿರೋ ಒಂದು ದೊಡ್ಡ ದೊಡ್ಡ ತಟ್ಟೆಗಳನ್ನ ನಿಮ್ಮ ಶಾಲೆಗೆ ನಾನು ತಟ್ಟೆ ಲೋಟನ ಕೊಡುಗೆಯಾಗಿ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ನೀಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಸರ್ಕಾರಿ ಶಾಲೆಗೆ ಮಾತ್ರ, ನಾವು ಬೇರೆ ಯಾವುದೇ ಪ್ರೈವೇಟ್ ಸ್ಕೂಲ್ಗೆ ಏನು ಮಾಡೋದಿಲ್ಲ, ಎಲ್ತು ಮತ್ತು ಸರ್ಕಾರಿ ಶಾಲೆಗಳಿಗೆ ಮಾತ್ರ ನಾವು ನಮ್ಮ ರೋಟರಿ ಸಂಸ್ಥೆಯಿಂದ ಮಾಡೋದು. ನಮ್ಮ ಕೈಲಾದಷ್ಟು ಇನ್ನು ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಮುಂದಿನ ದಿನಗಳು ಮಾಡ್ತೀವಿ ಅಂತ ನಿಮಗೆ ಇವತ್ತು ಭರವಸೆ ಕೊಡ್ತಾ ಮಾತಾಡ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.